ಸರ್, ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ನಿಮಗೆ ಬಿಗ್ಗಿ ಸಿಕ್ಕಿದೆ, ಬಹಳಷ್ಟು ದಿನಗಳಿಂದ ನೀವು ಹೇಳ್ತಾ ಇದ್ರಿ. ನಾನು ಕ್ಲೀನ್ ಚಿಟ್ ಇಂದ ಹೊರಗಡೆ ಬರ್ತೀನಿ ಅಂತ ಸರ್ ಹೇಳ್ತಿದ್ರಿ. ವಾಟ್ ಇಸ್ ಯುವರ್ ಫಸ್ಟ್ ರಿಯಾಕ್ಷನ್ ಸರ್? ನೋಡ್ರಪ್ಪ, ಇಲ್ಲಿಂದನೇ ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ಗೆ ನನ್ನ ಸಾಕ್ಷಾಂಗ ನಮಸ್ಕಾರ. ಇಲ್ಲಿಂದನೂ ಹೇಳ್ತಾ ಇದ್ದೀನಿ, ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ. ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದೆ. ಬೇಕಾದಷ್ಟು ತೊಂದರೆ ಈಗೂ ಸಿ ಬಿ ಐನವರು ಏನೇನು ಮಾಡ್ತಾ ಇದ್ದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ. ಈಗ ಇವತ್ತು ಮಾತಾಡೋಕೆ ಹೋಗಲ್ಲ. ಸೊ ಇವತ್ತು ಸುಪ್ರೀಂ ಕೋರ್ಟಲ್ಲಿ ನನಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಟಿ ವಿಯವರು, ಮೀಡಿಯಾವರೆಲ್ಲ ಆಗಲೇ ಮೆಸೇಜ್ಗಳೆಲ್ಲ ಕಳಿಸ್ತಾ ಇದ್ದಾರೆ, ರಿಪೋರ್ಟ್ಸ್ ಆಗಿದೆ. ಸೊ ಏನು ಒಂದು ನನ್ನ ಮೇಲೆ ಒಂದು ಕೇಸು ಇತ್ತು ಸುಪ್ರೀಂ ಕೋರ್ಟಲ್ಲಿ, ನಾನು ಕೊಟ್ಟಿದ್ದ ನೋಟಿಸು ಮತ್ತು ಏನು ನನ್ನ ಮೇಲೆ ಏನೇನು ಕ್ರಮ ಆಗಿತ್ತು ಅದೆಲ್ಲ ತಪ್ಪು ಅನ್ನೋದು ಮಾಹಿತಿ ನನಗೆ ಫೋನಲ್ಲಿ ಬರ್ತಾಯಿದೆ. ಇನ್ನು ನಾನು ಸಂಪೂರ್ಣವಾದಂಥ ಕಾಪಿನ ಬಂದ ಮೇಲೆ ನಾನು ಮಿಕ್ಕಿದ್ದ ರಿಯಾಕ್ಷನ್ ಮಾಡ್ತೀನಿ. ಸೊ ನನಗೆ ಜೀವನದ ಈ ಕಷ್ಟದ ಜೀವನದ ಒಂದು ಅತಿ ದೊಡ್ಡ ಸಂತೋಷವಾದಂಥ ಒಂದು ದಿನ ಇವತ್ತು, ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೋಡಿನ ಕೆರೆಗೆ ಹೊರಟಿದ್ದೀನಿ. ಇಲ್ಲ, ಮೆಸೇಜ್ ಕಳಿಸಿದ್ದಾರೆ ನನಗೆ ವಕೀಲರೆಲ್ಲ. ಇಲ್ಲಿ ಕೂತಿದ್ದಂಗೆ ನನಗೆ ಫೋನ್ಗಳು ಸುರಿ ಮಾಡೇ ಬರ್ತಾಯಿತ್ತು. ನಾನು ಎಲ್ಲರಿಗೂ ತಿಳಿಸ್ದೆ ಎಲ್ಲ ಮೆಸೇಜ್ ಕಳಿಸಿದ್ದಾರೆ. ಒಂದು ಕಡೆ ಮನು ಸಿಂಗ್, ಅಭಿಷೇಕ್ ಸಿಂಗ್ವಿ ಇದ್ದರು, ಒಂದು ಕಡೆ ಕಪಿಲ್ ಸಿಬ್ಬಲ್ ಇದ್ದರು, ಒಂದು ಕಡೆ ರೋತ್ಕಿ ಇದ್ದರು, ಇನ್ನು ಕಡೆ ಸುರ್ಜಿವಾಲನೂ ಅಲ್ಲಿ ಕೂತಿದ್ರಂತೆ ಕೋರ್ಟಲ್ಲಿ. ಇನ್ನು ಭಾಳ ಜನ ನಮ್ಮ ಸಿದ್ಧಾರ್ಥ ಲೋತ ಅವರಿದ್ದರು. ಸೊ ಎಲ್ಲ ಭಾಳ ಸೀನಿಯರ್ಸ್ ಅಡ್ವೊಕೇಟ್ಸ್ ಎಲ್ಲ ಕೋರ್ಟಲ್ಲಿ ಕೂತಿದ್ರು. ಸೊ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಅಂದರೆ ಇನ್ನು ಏನಿದೆ, ಇನ್ನು ಅದಕ್ಕಿನ್ನ ಅಪೀಲು ಹಾಕ್ಲಿಕ್ಕೂ ಬೇಕಾದಷ್ಟು ಪ್ರಯತ್ನ ನಡೀತಾ ಇದೆಯಂತೆ. ಮಾಡಲಿ, ಇನ್ನು ಅವರ ಎಲ್ಲರ ಥರದ ಹೋರಾಟ ಅವರೂ ತಯಾರಿದ್ದಾರೆ, ನಾವು ತಯಾರಿದ್ದೇವೆ. ನನಗೆ ಯಾವತ್ತೂ ನನಗೆ ಮಾರ್ಗ ಕಷ್ಟ ಅನಿಸಲಿಲ್ಲ. ನಾನು ಇಲ್ಲಿಂದ ಜೈಲಿಗೆ ಹೋಗೋ ಭಾಳ ಆತ್ಮವಿಶ್ವಾಸದಿಂದನೇ ಹೊರಗಡೆಗೆ ಹೋಗಿದ್ದೆ. ಇವತ್ತು ಹೊರಗಡೆಯಿಂದ ಕಳಿಸಿದ್ದಾರೆ ನನ್ನ, ಇವತ್ತು ಭಾಳ ಆತ್ಮವಿಶ್ವಾಸದಿಂದ ಇದ್ದೇನೆ. ಯಾವುದು ನಾನೀಗ ಯಾಕೆ ಅದು ಮಾತಾಡಕ್ಕೆ ಹೋಗ್ಲಿ? ಕೋರ್ಟಲ್ಲಿರೋ ಕೇಸ್ಗಳಿಗೆಲ್ಲ ನಾನು ಯಾಕೆ ಮಾತಾಡಕ್ಕೆ ಹೋಗ್ಲಿ? ಸರ್, ಇವತ್ತು ಬಂದಿರುವಂತಹ ಈ ತೀರ್ಪು ನಿಮಗೆ ರಾಜಕೀಯವಾಗಿ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡೋ ತೀರ್ಪು ಆಗುತ್ತಾ ಅಂತ? ನೋಡಪ್ಪ, ಅವ್ರು ನನಗೆ ಎಷ್ಟು ತೊಂದರೆ ಕೊಡಕ್ಕೆ ಪ್ರಯತ್ನ ಪಡ್ತಾರೆ ಅಷ್ಟು ಗಟ್ಟಿಯಾಗಿ ನಾನು ರಾಜಕೀಯದಲ್ಲಿ ಬೆಳಿತೀನಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ಎಷ್ಟು ನಂಗೆ ತೊಂದರೆ ಈಗೂ ಬೇಕಾದಷ್ಟು ನನ್ನ ಸುತ್ತಮುತ್ತಲು ಇರೋರಿಗೆಲ್ಲ, ಈಗ ನಮ್ಮ ಸರ್ಕಾರ ವಿಡ್ರಾ ಮಾಡಿದ ಮೇಲೂ ಕೂಡ ಪರ್ಮಿಷನ್ನ ಈಗ ಸಿ ಬಿ ಐನವರು ಮುಂದುವರ್ಸ್ತಾನೆ ಇದ್ದಾರೆ. ಎಲ್ಲರೂ ನನ್ನ ಸುತ್ತಮುತ್ತಲಿರೋರಿಗೆಲ್ಲ ಹರಾಸ್ಮೆಂಟ್ ನಡೀತಾನೆ ಇದೆ. ಇಲ್ಲಿ ಅದನ್ನು ನಾನು ಅದನ್ನು ನನಗೆ ಗೊತ್ತಿದೆ, ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ. ಸರ್, ಆಗ 2019 ಐಟಿ ರೈಡ್ ಆದ ಬಳಿಕ ಆಗಸ್ಟ್ 2ನೇ ತಾರೀಕು ಬರ್ತಡೇ ಇದೆ ಅದು. ನಿಮ್ಮ ಸುತ್ತಲಿರುವಂತಹ ಈ ಕೇಸಿನ ಒಂದರಿಂದ ಮಾತ್ರ ನಿಮಗೆ ಸ್ವಲ್ಪ ರಿಲೀಫ್ ಆಗಿದೆ ಅಷ್ಟೇ? ನೋಡಪ್ಪ, ರಾಜಕಾರಣ ನಾವು ಮಾಡ್ತಾ ಇರ್ಬೇಕಾದ್ರೆ ನಾವೆಲ್ಲ ಪ್ರತಿ ಹಂತದಲ್ಲೂ ಕೂಡ ಪ್ಲೂಟೋ ಒಂದು ಕಡೆ ಒಂದು ಮಾತು ಹೇಳ್ತಾನೆ. ಯಾರು ವಿರೋಧಿಗಳಿಲ್ಲ ನನಗೆ, ಯಾರು ವಿರೋಧಿಗಳಿಲ್ಲ, ಇವೆಲ್ಲ ಪ್ರಕೃತಿಯ ನಿಯಮ ಅಷ್ಟೇ. ಆ ಸಂಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ಇದ್ದಂಥವ್ರಿಗೆ ಎಲ್ಲ ಯಾರು ನಮ್ಗೆ ತೊಂದರೆ ಕೊಡ್ತಾರೆ ಅವರೆಲ್ಲ ನಮ್ಮನ್ನ ಶೇಪ್ ಮಾಡ್ತಾ ಇರ್ತಾರೆ ಅಂತ ಹಿಂದೆ ಹೇಳಿದಲ್ಲ, ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಜಿಸಿದ ಸಂಸ್ಕೃತಿ ಅಂತ ಹೇಳಿದಾರಲ್ಲ, ಹಂಗೆ ಏಟ್ ಬಿದ್ದಂಗೆಲ್ಲ